ಮಾರ್ಚ್ 20 ಅನುದಿನದ ಪರಲೋಕದ ಮನ್ನಾ. ಈ ದಿನದ ದೇವರ ವಾಕ್ಯ: ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಯೋಹಾನನು ಬರೆದ ಸುವಾರ್ತೆ 8:31-32. ದೈವ ಸತ್ಯವು ದೇವರು ಏರ್ಪಡಿಸಿರುವ ನಿರ್ದಿಷ್ಟ ಮಾರ್ಗ, ಅಂದರೆ ಕರ್ತನು ಅಪೋಸ್ತಲರು ಮತ್ತು ಪ್ರವಾದಿಗಳ ಮೂಲಕವಲ್ಲದೆ ಬೇರೆ ಎಲ್ಲೂ ದೊರಕುವುದಿಲ್ಲ. ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದು ಅಂದರೆ ದೈವ ಪ್ರೇರಣೆಯಿಂದ ಬರೆಯಲ್ಪಟ್ಟ ವಾಕ್ಯಗಳಲ್ಲಿ ಅಡಕವಾಗಿರುವ ಅನೇಕ ದೈವ ಬೋಧನೆಗಳಲ್ಲಿ ನಂಬಿಕೆ ಇಟ್ಟು ಅಧ್ಯಯನ ಮಾಡುವುದು ಮತ್ತು ಅದರಲ್ಲಿ ಧ್ಯಾನಾಸಕ್ತರಾಗಿದ್ದು ನಮ್ಮ ಗುಣವನ್ನು ಅದಕ್ಕನುಸಾರವಾಗಿ ಮಾರ್ಪಡಿಸಿಕೊಂಡು ನಡೆಯುವುದಾಗಿದೆ. ಹೀಗೆ ನಾವು ದೇವರ ವಾಕ್ಯದಲ್ಲಿ ಮುಂದುವರಿಯುವುದಾದರೆ ನಾವು ಆತನ ಆಸಕ್ತಿಯುಳ್ಳ ಶಿಷ್ಯರಾಗಿ ಸತ್ಯವನ್ನು ತಿಳಿಕೊಳ್ಳುವೆವು, ಮತ್ತು ಅದರಲ್ಲಿ ದೃಢ ನಂಬಿಕೆಯುಳ್ಳವರಾಗಿ ನಮ್ಮ ನಿರೀಕ್ಷೆಗೆ ಕಾರಣವೇನೆಂದು ಕೇಳುವವರಿಗೆ ಕಾರಣ ತಿಳಿಸುವವರಾಗುವೆವು. ಈ ನಂಬಿಕೆ ಒಂದೇ ಸಾರಿ ನಮಗೆ ವಹಿಸಲ್ಪಟ್ಟಿತು. ಹೀಗಿರುವಲ್ಲಿ ನಾವು ಒಳ್ಳೆಯ ಹೋರಾಟ ಮಾಡುವವರಾಗಿ ನಮ್ಮಲ್ಲಿರುವ ನಂಬಿಕೆಗೆ ಒಳ್ಳೆಯ ಸಾಕ್ಷಿಯನ್ನು ಕೊಟ್ಟು ಹೋರಾಟದಲ್ಲಿ ನಮಗೆ ಸಂಭವಿಸುವ ಎಲ್ಲ ಕಷ್ಟಗಳನ್ನು ಕ್ರಿಸ್ತನ ನಿಜ ಸೈನಿಕರಾಗಿ ಎದುರಿಸಿ ಕೊನೆಯವರೆಗೂ ಹೋರಾಡುವವರಾಗಿರುವೆವು.